ಇದು ಒಂದು ರಾಸಾಯನಿಕ ಪ್ರಯೋಗ. ಇದರಲ್ಲಿ ನಾವೀಗ ಕೃತ್ರಿಮ ರೀತಿಯಿಂದ ರಕ್ತವನ್ನು ಮಾಡುವ ಪ್ರಯೋಗವನ್ನು ಮಾಡುವ. ಇದಕ್ಕಾಗಿ ಎರಡು ಗಾಜಿನ ಬೀಕರ್ಸು, ಗಾಜಿನ ಪಾತ್ರೆಯಲ್ಲಿ ನೀರು, ಫೆರಿಕ್ ನೈಟ್ರೈಟ್ ಮತ್ತು ಅಮೋನಿಯಂ ಥೈಸೆನೈಟ್ ರಸಾಯನ ಹಾಗೂ ಸ್ಟಿರರ್ಗಳು ಬೇಕಾಗುವು. ಮೊದಲಿಗೆ ಒಂದು ಬೀಕರ್ದಲ್ಲಿ ಫೆರಿಕ್ ನೈಟ್ರೇಟದ ಹರಳುಗಳನ್ನು ತೆಗೆದುಕೊಳ್ಳಿ. ಅದರಲ್ಲಿ ಮೆಲ್ಲಗೆ ನೀರನ್ನು ಸುರಿವಿ. ಅದರ ದ್ರಾವಣವನ್ನು ತಯಾರಿಸಿ. ಫೆರಿಕ್ ನೈಟ್ರೇಟದ ಹರಳುಗಳಲ್ಲಿ ನೀರನ್ನು ಕೂಡಿಸಿದಾಗ ಅಲ್ಲಿ ರಾಸಾಯನಿಕ ಕ್ರಿಯೆ ತಯಾರಾಗುವುದು. ಒಂದು ಸ್ಟಿರರ್ದಿಂದ ಅಲುಗಾಡಿಸುತ್ತಾ ಹೋದಾಗ ಅಲ್ಲಿ ಒಂದು ಒಳ್ಳೆಯ ದ್ರಾವಣ ದೊರೆಯುವುದು. ಒಂದು ಡ್ರಾಪರ್ದಿಂದ ಫೆರಿಕ್ ನೈಟ್ರೇಟದ ಹನಿಗಳನ್ನು ಅಮೋನಿಯಾ ಥೈಸೆನೇಟದ ದ್ರವದಲ್ಲಿ ಬಿಡಿ. ಇಲ್ಲಿ ರಾಸಾಯನಿಕ ಕ್ರಿಯೆಯಿಂದಾಗಿ ರಕ್ತದಂತಹ ಬಣ್ಣದ ದ್ರಾವಣ ತಯಾರಾಗುವುದನ್ನು ನೀವು ನಿರೀಕ್ಷಿಸಬಹುದು. ಈಗ ಇದರಲ್ಲಿ ನೀರು ಹಾಕಿ ಅದನ್ನು ಒಳ್ಳೆಯ ರೀತಿಯಾಗಿ ಅಲುಗಾಡಿಸಿದೆ. ಈಗ ಒಂದು ಡ್ರಾಪರ್ದಿಂದ ಮೊದಲಿನ ಫೆರಿಕ್ ನೈಟ್ರೇಟದ ದ್ರಾವಣದ ಒಂದೆರಡು ಹನಿಗಳನ್ನು ಈ ಇನ್ನೊಂದು ದ್ರಾವಣದಲ್ಲಿ ಬಿಡಲಾಗಿದೆ. ಈಗ ನೀವು ನೋಡಿ ಅದು ರಕ್ತದ ಬಣ್ಣದಂತೆ ಕಾಣತೊಡಬಹುದು. ಇದನ್ನು ನೀವು ಈಗ ಸಮೀಪದಿಂದ ನೋಡುತ್ತಿರುವಿರಿ. ಒಳ್ಳೆಯ ರೀತಿಯಾಗಿ ಇದು ನಿಮಗೆ ಈಗ ಕಾಣುವುದು. ಫೆರಿಕ್ ನೈಟ್ರೇಟದ ರಾಸಾಯನಿಕ ಕ್ರಿಯೆಯನ್ನು ಇಲ್ಲಿ ನೀವು ನೋಡಬಹುದು. ಹೀಗೆ ಅಲುಗಾಡಿಸಿದಾಗ ನಿಮಗೆ ಅದು ರಕ್ತವೇ ಇದೆ ಎಂದು ಅನ್ನಿಸಬಹುದು. ಇದು ಒಂದು ರಾಸಾಯನಿಕ ಕ್ರಿಯೆಯ ಬಹು ಒಳ್ಳೆಯ ಪ್ರಯೋಗ.